ಎಜುಕೇಟ್ ಸಬ್ಸ್ಕ್ರೈಬ್ ಒತ್ತಿ ಅಪ್ಡೇಟ್ ಪಡೆಯಲು ಬೆಲ್ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ರಘು ಎಜುಕೇಟ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರಘು ನಿಮ್ಮೆಲ್ಲರ ಅಭಿಮಾನಕ್ಕೆ ಚಿರಋಣಿ ಆತ್ಮೀಯರೇ ಇಂದು ನಾನು ಒಂದು ಸಿಹಿ ಸುದ್ದಿಯೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ ಆ ಸಿಹಿ ಸುದ್ದಿ ಏನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನಮ್ಮ ರಾಜ್ಯ ಸರ್ಕಾರವು ತಾವು ಕಾಯುತ್ತಿದ್ದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಆರ್ ಟಿ ಇ ಪ್ರಕ್ರಿಯೆಯನ್ನು ಪ್ರಾರಂಭಿಸುವುದರ ಮೂಲಕ ಪಾಲಕರೆಲ್ಲರಿಗೂ ಸಿಹಿ ಸುದ್ದಿಯನ್ನು ನೀಡಿದೆ ಆರ್ ಟಿ ಇ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕ್ರಿಯೆಯ ಮೊದಲ ಹಂತವಾಗಿ ಆರ್ ಟಿ ಅಡಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನ ಮಕ್ಕಳ ದಾಖಲಾತಿಗೆ ಸಂಬಂಧಿಸಿದಂತೆ ನೆರೆವರೆಯ ಶಾಲೆಗಳ ಮ್ಯಾಪಿಂಗ್ ಮಾಡುವ ಬಗ್ಗೆ ರಾಜ್ಯದ ಎಲ್ಲ ಡಿ ಡಿ ಪಿ ಐ ಮತ್ತು ಬಿ ಒಗಳಿಗೆ ಮಾನ್ಯ ನಿರ್ದೇಶಕರು ಹೊರಡಿಸಿರುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯಡಿ ನೆರೆಹೊರೆಯ ಶಾಲೆಗಳಲ್ಲಿ ಪ್ರವೇಶ ನೀಡುವ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಮೂವತ್ತಾರು ಪಿ ಜಿ ಸಿ ಎರಡು ಸಾವಿರದ ಹದಿನೆಂಟು ದಿನಾಂಕ ಮೂವತ್ತನೇ ಜನವರಿ ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಕರ್ನಾಟಕ ಮಕ್ಕಳ ಉಚಿತ ಮತ್ತು ಶಿಕ್ಷಣ ಹಕ್ಕು ನಿಯಮಗಳು ಎರಡು ಸಾವಿರದ ಹನ್ನೆರಡರ ನಿಯಮ ನಾಲ್ಕು ಮತ್ತು ನಿಯಮ ಎಂಟಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಈ ತಿದ್ದುಪಡಿಯಂತೆ ನಗರ ಪ್ರದೇಶದಲ್ಲಿನ ವಾರ್ಡ್ ಅಂದರೆ ಕಾರ್ಪೊರೇಷನ್ ಏರಿಯಾದಲ್ಲಿನ ವಾರ್ಡ್ ಕಾರ್ಪೊರೇಷನ್ ಏರಿಯಾ ಅಲ್ಲದ ವಾರ್ಡ್ನ ಅರ್ಬನ್ ಲೋಕಲ್ ಬಾಡೀಸ್ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಎಲ್ಲ ಸರ್ಕಾರಿ ಸರ್ಕಾರಿ ಅನುದಾನಿತ ಅನುದಾನರಹಿತ ಶಾಲೆಗಳು ಇದ್ದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ ಹನ್ನೆರಡು ಬಾರ್ ಒನ್ ಬಾರ್ ಸಿ ಅಡಿ ಪ್ರವೇಶ ಪಡೆಯಲು ಖಾಸಗಿ ಅನುದಾನರಹಿತ ಶಾಲೆಗಳನ್ನು ಗುರುತಿಸುವಂತಿಲ್ಲ ಅಂದರೆ ಮ್ಯಾಪಿಂಗ್ ಮಾಡುವಂತಿಲ್ಲ ಎಂದು ಜ್ಞಾಪನದಲ್ಲಿ ಸೂಚಿಸಲಾಗಿದೆ ಈ ತಿದ್ದುಪಡಿಯನ್ನು ಗಮನದಲ್ಲಿಟ್ಟುಕೊಂಡು ನೆರೆಹೊರೆಯ ಶಾಲೆಗಳನ್ನು ದಿನಾಂಕ ಹನ್ನೊಂದನೇ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವಂತೆ ಮಾನ್ಯ ನಿರ್ದೇಶಕರು ರಾಜ್ಯದ ಎಲ್ಲಾ ಐ ಮತ್ತು ಬಿ ಗಳಿಗೆ ಜ್ಞಾಪನ ಹೊರಡಿಸಿರುತ್ತಾರೆ ಆರ್ಟಿಇ ಪ್ರಕ್ರಿಯೆಯಲ್ಲಿ ಗಳನ್ನು ಮ್ಯಾಪಿಂಗ್ ಮಾಡುವುದು ಅಂದರೆ ಜನವಸತಿ ಪ್ರದೇಶದಲ್ಲಿ ಇರುವಂತಹ ಶಾಲೆಗಳನ್ನ ಮ್ಯಾಪಿಂಗ್ ಮಾಡುವುದು ಮೊದಲ ಪ್ರಕ್ರಿಯೆ ಆಗಿರುತ್ತದೆ ಈ ಮ್ಯಾಪಿಂಗ್ ಮಾಡಿದ ಶಾಲೆಗಳ ಪಟ್ಟಿಯನ್ನ ತಮ್ಮ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸುತ್ತಾರೆ ಪಾಲಕರು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಿದಂತಹ ಈ ನೆರೆಹೊರೆ ಶಾಲೆಗಳನ್ನ ಗುರುತಿಸಿಕೊಂಡು ಅರ್ಜಿಯನ್ನ ಹಾಕಬೇಕು ಅರ್ಜಿಯನ್ನು ಹಾಕುವಾಗ ತಾವು ಪ್ರವೇಶ ಬಯಸುವ ಶಾಲೆಗಳನ್ನು ಆದ್ಯತೆಯ ಮೇಲೆ ನೀಡಬೇಕಾಗಿರುತ್ತದೆ ಹಾಗಾಗಿ ಆರ್ ಟಿ ಪ್ರಕ್ರಿಯೆಯ ಮೊದಲ ಹಂತವಾದ ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಸರ್ಕಾರವು ಪ್ರಾರಂಭಿಸುವುದರ ಮೂಲಕ ಎಲ್ಲ ಪಾಲಕರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಈ ಸಿಹಿ ಸುದ್ದಿಯ ವಿಚಾರವನ್ನು ಎಲ್ಲ ಪಾಲಕರಿಗೆ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಹಾಗೂ ಈ ವಿಡಿಯೋ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ದಿನ